ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿಂದು ಹಸಿ ಟೊಮೆಟೊ ಚಟ್ನಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಈ ಸೈಜಿಂದ ನಾನು ಒಂದು 6 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ನಾನಿಲ್ಲಿ ಒಂದು 7-8 ಹಸಿಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಸಿಮೆಣಸು ತುಂಬ ಖಾರ ಇಲ್ಲ, ಅದಕ್ಕೆ ನಾನು ತುಂಬ ತೆಕ್ಕೊಂಡಿದ್ದೀನಿ. ನೀವು ಮಾಡೋ ನಿಮ್ಮನೇಲಿ ಹಸಿಮೆಣಸು ತುಂಬ ಖಾರ ಇದ್ದರೆ ಕಡಿಮೆ ತೆಕ್ಕೊಳ್ಳಿ. ನಾನು 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆ ತೆಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಕ್ಕೊಂಡಿದ್ದೀನಿ. 6 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ತೆಕ್ಕೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ನೆಲಗಡಲೆ ತೆಕ್ಕೊಂಡಿದ್ದೀನಿ. ನಾನಿಲ್ಲಿ 1/2 ಕಪ್ ಆಗೋಷ್ಟು ನೆಲಗಡಲೆ ತೆಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಣಲೆ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾವು ತೆಕ್ಕೊಂಡಿರುವ ಎಣ್ಣೆ ಹಾಕೋಣ. ಫ್ರೈ ಮಾಡೋಕ್ಕಾಗೋಷ್ಟು ಎಣ್ಣೆನ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ, ನಾನು ಇದಕ್ಕೀಗ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊನ ತೊಳೆದು ಚೆನ್ನಾಗಿ ಒರೆಸಿ ಕಟ್ ಮಾಡಿಟ್ಕೊಳ್ಬೇಕು. ಇದಕ್ಕೆ ನಾನೀಗ ಹಸಿಮೆಣಸು ಹಾಕ್ತಾ ಇದ್ದೀನಿ. ಹಸಿಮೆಣಸು ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈ ಸೈಡ್ ಟೊಮೆಟೊ ಫ್ರೈ ಮಾಡಕ್ಕೆ ಇಟ್ಕೊಂಡಿದ್ದೀನಿ, ಈ ಸೈಡ್ ಈಗ ನೆಲಗಡಲೆ ಫ್ರೈ ಮಾಡೋಣ. ನೆಲಗಡಲೆ ಚೆನ್ನಾಗಿ ಫ್ರೈ ಆಗಬೇಕು. ನಾವಿಲ್ಲಿ ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೆಲಗಡಲೆ ಚೆನ್ನಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ ಚಟ್ನಿ. ಟೊಮೆಟೊನೂ ಹಾಗೆ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಲಗಡಲೆ ಈಗ ಫ್ರೈ ಆಗಿದೆ, ನಾನು ಇದನ್ನು ತೆಕ್ಕೊಳ್ತಾ ಇದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು. ಟೊಮೆಟೊ ಫ್ರೈ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿದೆ, ನಾನು ಇದನ್ನು ತೆಕ್ಕೊಳ್ತಾ ಇದ್ದೀನಿ. ನಾವೀಗ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನೊಂದು ಮಿಕ್ಸಿ ಜಾರ್ ತೆಕ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಫ್ರೈ ಮಾಡಿಟ್ಕೊಂಡಿರುವ ಟೊಮೆಟೊ ಹಸಿಮೆಣಸೆಲ್ಲ ಹಾಕ್ತಾ ಇದ್ದೀನಿ. ನೆಲಗಡಲೆನೂ ಹಾಕೋಣ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ಜೀರಿಗೆ ಹಾಕೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು 1/2 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನೆಲ್ಲಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಗ್ರೈಂಡ್ ಮಾಡುವಾಗ. ನೀವು ಬೇಕಿದ್ರೆ ಹುಣಸೆ ಹಣ್ಣಿನ ನೀರು ಹಾಕ್ಬೋದು. ನಾನು ತೆಕ್ಕೊಂಡಿರುವ ಟೊಮೆಟೊ ಚೂರು ಹುಳಿ ಇರೋ ಕಾರಣ ನಾನು ಹುಣಸೆ ನೀರು ಹಾಕ್ತಾ ಇಲ್ಲ, ನಾರ್ಮಲ್ ನೀರು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ನಾವೀಗ ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಚಪಾತಿ ಅನ್ನದ ಜೊತೆ ಎಲ್ಲ ಸರ್ವ್ ಮಾಡ್ಕೊಳ್ಬೋದು, ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಇದನ್ನೊಂದ್ಸತಿ ಟ್ರೈ ಮಾಡಲೇಬೇಕಾದ ರೆಸಿಪಿ, ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.